ಪರಿಶಿಷ್ಟ ಜಾತಿ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘ ಮೈಸೂರು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೊಂದನೇ ಜನ್ಮದಿನಾಚರಣೆ ಸಮಾರಂಭವನ್ನು ಇದೇ ತಿಂಗಳ ಮೂವತ್ತನೇ ತಾರೀಕು ಶನಿವಾರ ಸಂಜೆ ಐದು ಮೂವತ್ತಕ್ಕೆ ಸಾಮ್ರಾಟ್ ಕಲ್ಯಾಣ ಮಂಟಪ ಕುವೆಂಪು ನಗರದಲ್ಲಿ ಆಯೋಜನೆ ಮಾಡಲಾಗಿದೆ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘ ಕುವೆಂಪು ನಗರ ಹಾಗೂ ಅಂಬೇಡ್ಕರ್ ಸಂಘಟನೆಗಳ ಮೈಸೂರು ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೊಂದನೇ ಜಯಂತಿಯನ್ನು ಸಾಮ್ರಾಟ್ ಕಲ್ಯಾಣ ಮಂಟಪ ಕುವೆಂಪು ನಗರದಲ್ಲಿ ತಾರೀಖು ಮೂವತ್ತು ನಾಲ್ಕು ಇಪ್ಪತ್ತೆರಡರಂದು ಆಚರಿಸಲು ತೀರ್ಮಾನಿಸಲಾಗಿರುತ್ತದೆ ಈ ಕಾರ್ಯಕ್ರಮದಲ್ಲಿ ಮಠಾಧಿಪತಿಗಳಾದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮ್ ಸ್ವಾಮೀಜಿಯವರು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಎಚ್ ಎನ್ ನಾಗಮೋ ದಾಸರವರು ಹಾಗೂ ವಿಶ್ರಾಂತ ಪ್ರಾಧ್ಯಾಪಕರ ಖ್ಯಾತ ಸಾಹಿತಿಗಳಾದ ಪ್ರೊಫೆಸರ್ ಅರವಿಂದ ಮಾಲಗತ್ತಿಯವರು ಭಾಗವಹಿಸಲಿರುತ್ತಾರೆ ನೂರ ಮೂವತ್ತೊಂದನೇ ಜಯಂತಿ ಅಂಗವಾಗಿ ಖ್ಯಾತ ಜನಪದ ಗಾಯಕರಾದ ಡಾಕ್ಟರ್ ಮಹದೇವ ಸ್ವಾಮಿ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾನಿಲಯದ ಚಿನ್ನದ ಪದಕ ವಿಜೇತರುಗಳಾದ ಕುಮಾರಿ ತೇಜಸ್ವಿನಿ ಹಾಗೂ ಮಹದೇವ ಅವರಿಗೆ ಸನ್ಮಾನವನ್ನು ಸಹ ಹಮ್ಮಿಕೊಳ್ಳಲಾಗಿರುತ್ತದೆ ಈ ಕಾರ್ಯಕ್ರಮದ ಅಂಗವಾಗಿ ನಾಲ್ಕು ಮೂವತ್ತರಿಂದ ಐದು ಮೂವತ್ತರ ಗಂಟೆಯವರೆಗೆ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿರುತ್ತದೆ ಆದುದರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಜನ್ಮ ದಿನಾಚರಣೆ ಸಮಾರಂಭದ ವಿವರಗಳನ್ನು ಈಗಾಗಲೇ ತಮ್ಮ ಮುಂದೆ ಇಟ್ಟಿದ್ದಾರೆ ಈ ತಾವು ಈ ತಮ್ಮ ಮಾಧ್ಯಮದವರೆಗೂ ಮೀಡಿಯಾದವರೆಗೂ ಈ ಕಾರ್ಯಕ್ರಮದ ಪರವಾಗಿ ಸಂಘಗಳ ಸಂಘಟನೆಗಳ ಪರವಾಗಿ ವಂದನೆಗಳನ್ನು ತಿಳಿಸ್ತಿದೆ ಇದ್ದೇವೆ ಮತ್ತಿಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬವನ್ನು ಏಪ್ರಿಲ್ ಹದಿನಾಲ್ಕರಂದು ಕೇವಲ ಭಾರತದಲ್ಲಷ್ಟೇ ಅಲ್ಲ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ವಿಶೇಷವಾಗಿ ಅಮೇರಿಕಾ ಇಂಗ್ಲೆಂಡ್ ಬ್ರಿಟನ್ ಮುಂತಾದ ರಾಷ್ಟ್ರಗಳಲ್ಲಿ ಅದನ್ನು ಆಚರಿಸಲಾಗ್ತಾ ಇದೆ ಒಂದು ಮತ್ತು ಇನ್ನೊಂದು ಈ ಕೆನಡಾದಲ್ಲಿ ಅತಿ ದೂರದ ಕೆನಡಾದಲ್ಲಿ ಇದನ್ನ ಮಾನವೀಯ ದಿನ ಎಂಬುದಾಗಿಯೂ ಸಹ ನಾವು ಕರಿತೀವಿ ಅಲ್ಲಿ ಅದನ್ನು ಆಚರಣೆಯನ್ನು ಮಾಡ್ತಾ